ಈಗ ಮೂರು ಸಂಕಷ್ಟ ಮೂರು ಮೂರು ಹೋರಾಟಗಳನ್ನ ಅವರು ಎದುರಿಸಬೇಕಾಗಿದೆ ಒಂದು ಭಾವನಾತ್ಮಕವಾಗಿ ಕಾನೂನಾತ್ಮಕವಾಗಿಯೂ ಇದೆ ಜೊತೆಗೆ ರಾಜಕೀಯವಾಗಿಯೂ ಕೂಡ ಈ ಸಂಕಷ್ಟದಿಂದ ಅವರು ಹೊರಕ್ಕೆ ಬರಬೇಕಿದೆ ಸಿದ್ದರಾಮಯ್ಯಗೆ ಮೂರು ಸಂಕಷ್ಟದ ಸುಳಿ ಆ ಮೂರು ಹೋರಾಟಗಳನ್ನು ಅವರು ಜಯಿಸ್ತಾರಾ ಕಾದು ನೋಡಬೇಕು ಭಾವನಾತ್ಮಕವಾಗಿ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟವನ್ನು ಅವರು ನಡೆಸಬೇಕಾಗಿದೆ ಮೂರು ಸಂಕಷ್ಟಗಳನ್ನು ಈ ಹೋರಾಟಗಳನ್ನು ನಡೆಸೋ ಮೂಲಕವಾಗಿ ಅವರು ಎಲ್ಲವನ್ನ ಎದುರಿಸಬೇಕು ಮೂರು ಸಂಕಷ್ಟಗಳ ಅನುಭವಿಸಿಯೇ ಅವರು ಮೆಲೆದ್ದು ಬರ್ತಾರಾ ವಿರೋಧಿಗಳ ಬಾಯಿ ಮುಚ್ಚಿಸ್ತಾರ ಸಿಎಂ ಸಿದ್ದರಾಮಯ್ಯ ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮೂರು ಹೋರಾಟಗಳು ಯಾವ ರೀತಿ ಅಂದರೆ ಮೊದಲನೇದಾಗಿ ಭಾವನಾತ್ಮಕ ಹೋರಾಟ ಅವ್ರದ್ದೇನು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಸಿಎಂ ಪತ್ನಿ ವಿಚಾರಣೆಯನ್ನು ಎದುರಿಸಬೇಕು ಈ ಒಂದು ಅಸ್ತ್ರವನ್ನು ಈಗಾಗಲೇ ಪ್ರಯೋಗಿಸಲಿಕ್ಕೆ ಶುರು ಮಾಡಿದ್ದಾರೆ ಸಹಜವಾಗಿಯೇ ಸಿದ್ದರಾಮಯ್ಯಗೆ ಇದು ಅರಗಿಸಿಕೊಳ್ಳಲಾಗದ ವಿಷಯ ತನ್ನ ಕುಟುಂಬದವರ ವಿರುದ್ಧ ಬಂದಿರುವಂತಹ ಆರೋಪ ಹಿನ್ನೆಲೆಯಲ್ಲಿ ತಾವಿದ ತಾವಿದನ್ನು ನೇರವಾಗಿ ಫೇಸ್ ಮಾಡಬೇಕಾಗಿದೆ ಅನಿರೀಕ್ಷಿತವಾಗಿ ಕುಟುಂಬದಿಂದಲೇ ಬಂದಂತಹ ಆರೋಪದ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ಭಾವನಾತ್ಮಕವಾಗಿ ಯಾವ ರೀತಿ ಎದುರಿಸ್ತಾರೆ ಈ ಸಂಕಷ್ಟದಿಂದ ಹೇಗೆ ಅವರು ಪಾರ ಹಾಕ್ತಾರೆ ರಾಜಕೀಯ ಸಂಘರ್ಷ ಏನು ರಾಜಕೀಯ ಸಂಘರ್ಷ ಮಾಡದ ಹೊರತು ಅಧಿಕಾರ ಉಳಿಯದು ಅನ್ನುವಂತಹ ಭಾವನೆ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಬಂದಿದೆ ರಾಜ್ಯಪಾಲರ ರಾಜಕೀಯ ಸಂಘರ್ಷ ಪಿತೂರಿ ಏನಿದೆ ಈ ಆರೋಪವನ್ನು ಹಿಡ್ಕೊಂಡು ಅವರು ಈಗ ಹೋರಾಟವನ್ನು ನಡೆಸ್ತಾರೆ ಅದು ಅದಕ್ಕೆ ಇಡೀ ಸರ್ಕಾರ ಸಾಥ್ ಕೂಡ ಕೊಡುತ್ತೆ ಅಧಿಕಾರ ಉಳಿಸಿಕೊಳ್ಳುವ ತನಕ ರಾಜಕೀಯ ಹೋರಾಟದ ಅನಿವಾರ್ಯತೆ ಅವ್ರಿಗಿದೆ ಈಗಾಗಲೇ ನಾನು ಅಧಿಕಾರವನ್ನೇ ಯಾಕೆ ಬಿಟ್ಕೊಡ್ಬೇಕು ಅಂತ ಕೇಳಿದ್ದಾರೆ ಅದನ್ನು ಉಳಿಸ್ಕೊಳ್ಬೇಕು ಅಂದರೆ ಈ ನಿರಂತರ ಹೋರಾಟವನ್ನು ಅವರು ಎದುರಿಸಬೇಕು ಕಾನೂನು ಹೋರಾಟ ಹೀಗಿರುತ್ತೆ ಮೂಢ ಆರೋಪದಿಂದ ಮುಕ್ತರಾಗಲು ಅವರು ಕೋರ್ಟ್ ಮೊರೆಯನ್ನು ಹೋಗಬೇಕಾಗತ್ತೆ ಅದಕ್ಕೆ ನಾಳೆಯಿಂದ ಅವರು ಆ ಪ್ರಕ್ರಿಯೆ ಆರಂಭವಾಗುತ್ತೆ ತಮ್ಮ ರಾಜಕೀಯ ಜೀವನದಲ್ಲಿ ಕಾಪಾಡಿಕೊಂಡಿದ್ದನ್ನು ಮರಳಿ ಪಡಿಬೇಕಾಗಿದೆ ಆ ಸವಾಲು ಸಿದ್ದರಾಮಯ್ಯವರ ಮುಂದಿದೆ ಕಾನೂನು ಹೋರಾಟದಲ್ಲಿ ಜಯಿಸಿ ವಿರೋಧಿಗಳಿಗೆ ಉತ್ತರ ಕೊಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿ ಎಂ ಸಿಲುಕಿಕೊಂಡಿದ್ದಾರೆ ಈ ಮೂರೂ ಹೋರಾಟಗಳಲ್ಲಿ ಅವರು ಜಯಿಸಿ ಮೇಲೆದ್ದು ಬರ್ತಾರ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ತಾರ ಎಲ್ಲರ ವಿಶ್ವಾಸವನ್ನ ಗಳಿಸ್ತಾರ ಜನರಲ್ಲಿ ಯಾವ ರೀತಿಯ ಭಾವನೆ ಮೂಡಬಹುದು ಇಲ್ಲಿಯವರೆಗೂ ಇದ್ದ ಭಾವನೆಗಳು ಹೋಗ್ಲಾ ಹೋಗುತ್ತಾ ಗೊತ್ತಿಲ್ಲ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ಮತ್ತು ಶ್ರೀನಿವಾಸ್ ಇಬ್ಬರು ಕೂಡ ಮೊದಲಿದಾಗಿ ಮಸೂದ್ ಈಗ ಕಾನೂನು ಪ್ರಕ್ರಿಯೆ ಸರಿ ಇದೆಯಾ ಇಲ್ವಾ ಅನ್ನೋದು ಕೂಡ ಇತ್ಯರ್ಥ ಆಗಬೇಕಾಗಿರೋದು ಅಗೇನ್ ಕಾನೂನಾತ್ಮಕವಾಗಿಯೇ ನ್ಯಾಯಾಲಯದಲ್ಲಿ ಸೊ ಆ ಭಾಗವಾಗಿ ಸರ್ಕಾರ ಯಾವ ರೀತಿ ಸಜ್ಜಾಗಿದೆ ಇವೇ ಈಗ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅದು ಒಂದು ಹಂತ ಮುಂದಿನ ಹಂತ ಕಾನೂನು ಸಮರ ಮುಖ್ಯಮಂತ್ರಿಗಳು ಈ ಸಂಬಂಧಪಟ್ಟಂತೆ ಕಾನೂನು ಸಮರವನ್ನು ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿರುವಂಥದ್ದು ನಿನ್ನೆ ಸಂಪುಟದಲ್ಲೂ ಕೂಡ ತೀರ್ಮಾನ ಮಾಡಿ ಕಾನೂನು ಸಮರಕ್ಕೆ ನಿರ್ಧಾರ ಮಾಡಲಾಗಿದೆ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಕಾನೂನು ಬಾಹಿರ ಅಸಾಂವಿಧಾನಿಕ ಅನ್ನುವಂಥದ್ದನ್ನೇ ಮುಂದಿಟ್ಕೊಂಡು ಇದೇ ವಾದವನ್ನು ಮುಂದಿಟ್ಕೊಂಡು ಕೋರ್ಟ್ ಮೊರೆ ಹೋಗೋದಕ್ಕೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ ಸೋಮವಾರ ಎ ಜಿ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದ ವಕೀಲರು ಒಂದು ದಾವೆಯನ್ನು ಹೂಡ್ತಾರೆ ಈ ಪ್ರಾಸಿಕ್ಯೂಷನ್ನು ಕಾನೂನು ಬಾಹಿರ ಅನ್ನುವಂಥದ್ದನ್ನು ಅವರು ಕೋರ್ಟ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಕೂಡ ಮಾಡ್ತಾರೆ ತುರ್ತು ವಿಚಾರಣೆಗೆ ಪರಿಗಣಿಸಿ ಅನ್ನುವಂತಹ ಕೋರಿಕೆಯೊಂದಿಗೆ ಹೈಕೋರ್ಟ್ನಲ್ಲೇ ಈ ಒಂದು ದಾವೆ ಹೂಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು ಮುಖ್ಯವಾಗಿ ಒಂದಷ್ಟು ಕಂಟೆಂಟನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಎ ಜಿ ನೇತೃತ್ವದ ವಕೀಲರು ತಯಾರಿ ಮಾಡಿಕೊಂಡಿರುವಂಥದ್ದು ಕಾನ ಕಾನೂನು ಬಾಹಿರವಾಗಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮುಖ್ಯವಾದ ಅಂಶ ಇಲ್ಲಿ ಯಾವ ರೀತಿ ಕಾನೂನು ಬಾಹಿರ ಅನ್ನುವಂಥದ್ದನ್ನು ಕೂಡ ಕೋರ್ಟ್ಗೆ ಯಾವೆಲ್ಲ ರೀತಿ ಮನವರಿಕೆ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕಾನೂನಾತ್ಮಕ ಒಂದಷ್ಟು ಪಾಯಿಂಟ್ಗಳನ್ನು ಕೂಡ ವಕೀಲರು ಹಾಕೊಂಡಿದ್ದಾರೆ ಮುಖ್ಯವಾಗಿ ರಾಜ್ಯಪಾಲರು ಎರಡು ಕಾಯ್ದೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ನಲ್ಲಿ ಅದರಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಕಾಯ್ದೆ ಆ ಸೆಕ್ಷನ್ ಸೆವೆಂಟೀನ್ ಎ ಅದರ ಅಡಿಯಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಸೆಕ್ಷನ್ ಹದಿನೇಳು ಎ ಏನಿದೆ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅದು ಏನು ಹೇಳುತ್ತೆ ಅದರಂತೆ ಪಾಲಿಸಿಲ್ಲ ಇಲ್ಲ ಏನು ಹೇಳುತ್ತೆ ಅದರಂತೆ ನಡೆದುಕೊಂಡಿಲ್ಲ ರಾಜ್ಯಪಾಲರು ಅದನ್ನು ಉಲ್ಲಂಘನೆ ಮಾಡಿ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆ ಸೆಕ್ಷನ್ನಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿ ಒಂದು ಹುದ್ದೆಯಲ್ಲಿರುವಂತಹ ವ್ಯಕ್ತಿ ವಿರುದ್ಧ ತನಿಖೆ ಮಾಡಬೇಕು ಅಂತಂದ್ರೆ ಅದನ್ನ ರಾಜ್ಯಪಾಲರ ಹತ್ರ ಅನುಮತಿ ಕೇಳಬೇಕಾಗುತ್ತೆ ಅಂದ್ರೆ ಪೊಲೀಸ್ ಅಧಿಕಾರಿ ಅನುಮತಿ ಹೋಗಿ ಕೇಳಬೇಕು ಆಗ ರಾಜ್ಯಪಾಲರು ಅನುಮತಿ ಕೊಡಬೇಕು ಆದ್ರೆ ಇಲ್ಲಿ ಖಾಸಗಿ ದೂರು ಖಾಸಗಿ ವ್ಯಕ್ತಿ ದೂರು ಸಲ್ಲಿಕೆ ಮಾಡಿದರೆ ರಾಜ್ಯ ರಾಜ್ಯಪಾಲರಕ್ಕೆ ಅನುಮತಿ ಕೊಟ್ಟಿರುವಂಥದ್ದು ಇದು ಬಹುಮುಖ್ಯವಾದ ಅಂಶ ಈ ಅಂಶವನ್ನು ಮುಂದಿಟ್ಕೊಂಡೆ ವಾದ ಮಾಡೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು ಹಾಗಾಗಿ ಎಷ್ಟು ಮಟ್ಟಿಗೆ ಕೋರ್ಟ್ ಇದನ್ನ ಪರಿಗಣಿಸುತ್ತೆ ಅದರ ಹಿನ್ನೆಲೆ ಮುನ್ನೆಲೆ ಯಾವ ರೀತಿ ಪರಾಮರ್ಶೆ ಮಾಡುತ್ತೆ ನಿಜಕ್ಕೂ ಕೋರ್ಟ್ ಸಮರದಲ್ಲಿ ನ್ಯಾಯಾಂಗ ಸಮರದಲ್ಲಿ ಜಯ ಸಿಗುತ್ತ ಸಿದ್ದರಾಮಯ್ಯದ್ದು ಬಹಳ ದಿವ್ಯಾ ಮಸೂದ್ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ತೀವಿ ಶ್ರೀನಿವಾಸ ಸದ್ಯ ಮೂರು ಸವಾಲುಗಳು ಸಿದ್ದರಾಮಯ್ಯವರ ಮುಂದಿದೆ ಈ ಮೂರು ಹೋರಾಟಗಳಲ್ಲಿ ಅವರು ಅವರಿಗಿರುವಂತಹ ವರ್ಚಸ್ ನಿಂದ ರಾಜಕೀಯವಾಗಿ ಒಂದು ಅರ್ಥದಲ್ಲಿ ಈಗಾಗಲೇ ಅವರು ವಿಶ್ವಾಸವನ್ನು ಗಳಿಸಿರಬಹುದು ಆದರೆ ಭಾವನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹೋರಾಟದಲ್ಲಿ ಅವ್ರಿಗೇನು ಸವಾಲು ಇದ್ದಂತಿದೆ ಅಲ್ವಾ ದಿವ್ಯಾ ಹೌದು ಆ ಸಿದ್ದರಾಮಯ್ಯವರು ಬಹುಶಃ ಈ ರೀತಿಯಾಗಿ ಆರೋಪಗಳು ತಮ್ಮ ಮೇಲೆ ಬರುತ್ತೆ ಅಂತ ಊಹೆ ಮಾಡಿರ್ಲಿಕ್ಕಿಲ್ಲ ಯಾಕೆಂದ್ರೆ ಭಾವನಾತ್ಮಕ ವಿಚಾರವನ್ನ ನೋಡೋದಾದ್ರೆ ತಮ್ಮ ಹೆಂಡತಿಯಿಂದನೇ ಸಿದ್ದರಾಮಯ್ಯನವರ ಮೇಲೆ ದೊಡ್ಡ ಆರೋಪಗಳು ಈಗ ಬಂದಿರುವಂತದ್ದು ಈಗ ಆ ಸಿದ್ದರಾಮಯ್ಯವರ ಮುಂದೆ ಇರುವಂಥದ್ದು ತಮ್ಮ ಕುಟುಂಬವು ಕೂಡ ಕಾನೂನಾತ್ಮಕ ಹೋರಾಟವನ್ನ ಮಾಡಬೇಕು ಆ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿಯರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಇದುವರೆಗೂ ಕಾಣಿಸ್ಕೊಂಡಿಲ್ಲ ಅವರ ಮೂಲಕವೇ ಸಿದ್ದರಾಮಯ್ಯವರಿಗೆ ಸಂಕಷ್ಟ ಬಂದಿರೋದು ಒಂದು ರೀತಿ ಭಾವನಾತ್ಮಕ ಸಂಘರ್ಷ ಅಂತ ಹೇಳ್ಬೋದು ಇದನ್ನ ಸಿದ್ದರಾಮಯ್ಯವರು ಮೆಟ್ಟಿ ನಿಂತು ತಮ್ಮ ಆರೋಪ ಇದ್ರಲ್ಲಿ ಯಾವುದೇ ದೋಷ ಇಲ್ಲ ಅನ್ನುವಂಥದ್ದನ್ನ ಸಾಬೀತು ಪಡಿಸಬೇಕು ಎರಡನೇದಾಗ ಕಾನೂನಾತ್ಮಕ ಅಂಶಗಳು ಆ ಸಹಜವಾಗಿ ಹೈಕೋರ್ಟ್ ನ ಮೆಟ್ಲೇರ್ಬೇಕಾಗತ್ತೆ ಇಲ್ಲಿ ಎಲ್ಲಾ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಸೊ ಅಲ್ಲಿ ಹೈಕೋರ್ಟ್ ನಲ್ಲೂ ಕೂಡ ಅಥವಾ ಹೈಕೋರ್ಟ್ ನಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ ಕಾನೂನಾತ್ಮಕವಾಗಿ ಕೂಡ ದೊಡ್ಡ ಚಾಲೆಂಜ್ ಸಿದ್ದರಾಮಯ್ಯವರ ಮುಂದೆ ಇದೆ ಅದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಮೂರನೇದಾಗಿ ರಾಜಕೀಯ ವಿಚಾರಗಳು ಆ ರಾಜಕೀಯ ಕಾಂಗ್ರೆಸ್ ಒಂದು ಹೈಕಮಾಂಡ್ ಪಕ್ಷ ಪ್ರಾದೇಶಿಕ ಪಕ್ಷ ಆದ್ರೆ ಆ ಸಿದ್ದರಾಮಯ್ಯ ಏಕಾಂಗಿಯಾಗಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದಾಗಿತ್ತು ಆದ್ರೆ ಸಿದ್ದರಾಮಯ್ಯವರು ಹೈಕಮಾಂಡ್ ಮರ್ಜಿಯಲ್ಲಿರುವುದ್ರಿಂದ ಯಾವುದೇ ಆಗ್ಬೇಕಾದ್ರೂ ಕೂಡ ಹೈಕಮಾಂಡ್ ನಿರ್ಧಾರವನ್ನ ಘೋಷಣೆ ಮಾಡಬೇಕು ಹಾಗಾಗಿ ರಾಜಕೀಯವಾಗಿ ಕೂಡ ಸಂಘರ್ಷಗಳು ಸಿದ್ದರಾಮಯ್ಯವರ ಮುಂದೆ ಇದೆ ಆ ಸಿಎಂ ಸ್ಥಾನದ ಮೇಲೆ ಅನೇಕ ಜನ ಆಕಾಂಕ್ಷಿಗಳಿದ್ದಾರೆ ಅವರನ್ನ ಸಂಬಾಳಿಸಿಕೊಂಡು ತಮ್ಮ ರಾಜಕೀಯ ವೈರತ್ವವನ್ನ ಯಾರೆಲ್ಲ ಮಾಡ್ತಿದ್ದಾರೆ ವಿಪಕ್ಷಗಳು ಅದೆಲ್ಲವನ್ನು ಸಂಬಾಳಿಸಿಕೊಂಡು ಕ್ಲೀನ್ ಚಿಟ್ ಆಗಿ ಹೊರಗಡೆ ಬರಬೇಕು ಹೀಗಾಗಿ ಈ ಮೂರೂ ಸಂಘರ್ಷಗಳು ಸಿದ್ದರಾಮಯ್ಯವರ ಮುಂದೆ ಇರುವಂತದ್ದು ಇದನ್ನ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಒಂದಂತೂ ಸ್ಪಷ್ಟ ತಮ್ಮ ಸಾರ್ವಜನಿಕ ಜೀವನದಲ್ಲಿ ಯಾವುದು ಕಪ್ಪು ಚುಕ್ಕೆ ಇರಲಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಪ್ರಕರಣದ ಮೂಲಕ ಆ ಒಂದು ಕಪ್ಪು ಚುಕ್ಕೆ ಬಂದು ಬಿದ್ದಿದೆ ಸೊ ಅದನ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದ್ದೋಡ್ಬೇಕಾಗುತ್ತೆ ದಿವ್ಯಾ ಥ್ಯಾಂಕ್ ಯು ಶ್ರೀನಿವಾಸ್ ಮಸೂದ್ ನಿಮ್ಮಿಬ್ಬರ ಮಾಹಿತಿಗೆ